ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ನಾನಿವತ್ತು ಈ ವಿಡಿಯೋದಲ್ಲಿ ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡ್ಗೂ ಫೀಮೇಲ್ಸ್ಗೂ ಅವ್ರ ಮೇಲ್ಸ್ಗೂ ಯಾವ ಥರ ಥೈರಾಯ್ಡ್ ಹಾರ್ಮೋನಿಂದ ಅಫೆಕ್ಟ್ ಆಗುತ್ತೆ, ಅದೇ ಯಾವ ಥರ ನಮಗೆ ಯಾವ ಸಿಂಪ್ಟಮ್ಸಿಂದ ಯಾವ ರೀಸನ್ಸಿಂದ ನಮಗೆ ಈ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ, ಸೊ ಯಾವ ಥರ ನಾವು ಚೆಕಪ್ ಮಾಡ್ಕೋಬೇಕು ಇದೆಲ್ಲರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಥೈರಾಯ್ಡು, ಈ ಥೈರಾಯ್ಡ್ ಅನ್ನೋದು ನಿಮ್ಮ ಕುತ್ತಿಗೆಯ ಕೆಳಭಾಗದಲ್ಲಿ, ಕುತ್ತಿಗೆ ಮಿಡ್ಲಲ್ಲಿ ಒಂದು ಬಟರ್ಫ್ಲೈ ಶೇಪಲ್ಲಿರುತ್ತೆ ಫ್ರೆಂಡ್ಸ್. ಇದನ್ನ ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತಲೇ ಅಂತೀವಿ. ಈ ಥೈರಾಯ್ಡು ಹಾರ್ಮೋನು ನಿಮ್ಮ ಬ್ಲಡ್ಡಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಈ ಥೈರಾಯ್ಡ್ ಹಾರ್ಮೋನ್ ಕೆಲಸ ಏನು ಅಂತಂದರೆ, ನಿಮಗೆ ನಿಮ್ಮ ಬಾಡಿ ರೀಪ್ರೊಡಕ್ಷನ್ ಸಿಸ್ಟಮ್ಸ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಥೈರಾಯ್ಡ್ ಹಾರ್ಮೋನ್ ಒಂದು ಮೇನ್ ರೀಸನ್ ಅಂತಲೇ ಅನ್ಬೋದು ಫ್ರೆಂಡ್ಸ್. ಸೊ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ, ನಿಮಗೆ ಹಸಿವಾಗೋ ಥರ ಮಾಡೋದು ಒಂದು ಟೈಮ್ ಟೈಮ್ಗೆ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ಹಸಿವಾಗುತ್ತೆ ಸಂಜೆ ಹಸಿವಾಗುತ್ತೆ ಅದೆಲ್ಲ ಹಸಿವಾಗೋ ಥರ ಮಾಡೋದು, ಅದು ಈ ಥೈರಾಯ್ಡ್ ಹಾರ್ಮೋನ್ ಕೆಲಸ. ಡೈಜೆಷನ್ ನೀಟಾಗಿ ಮಾಡೋದು, ಬ್ಯಾಲೆನ್ಸ್ಡಾಗಿ ಮಾಡೋದು, ಡೈಜೆಷನ್ ಮಾಡೋ ಕೆಲಸನೂ ಥೈರಾಯ್ಡ್ ಹಾರ್ಮೋನ್ನೂ. ಆ್ಯಂಡ್ ನೀವೇನಾದರೂ ಫುಡ್ ಇಂಟೇಕ್ ತೊಗೋತೀರಾ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ, ಏನು ಪ್ರೋಟೀನ್ ರಿಚ್ ಫುಡ್ಡು, ನ್ಯೂಟ್ರಿಷನ್ ಕಂಟೆಂಟ್ ಇರೋ ಫುಡ್ನ ತೊಗೋತೀರಾ, ಆ ಫುಡ್ಡಿಂದ ಈ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡಿಕೊಂಡು ನಿಮ್ಮ ಬಾಡಿಗೆ ಎನರ್ಜಿ ಕೊಡೋ ಥರ ಮಾಡೋದೂ ಥೈರಾಯ್ಡ್ ಹಾರ್ಮೋನ್ದೇ ಕೆಲಸ ಇದು. ಆಮೇಲೆ ನಿಮ್ಮ ಕಾರ್ಡಿಯಾಕ್ ಇದರಲ್ಲಿ ಬ್ರೀದಿಂಗ್ ಕಂಟ್ರೋಲ್, ಕರೆಕ್ಟಾಗಿ ಬ್ರೀದಿಂಗ್ ಕಂಟ್ರೋಲ್ ಮಾಡೋದು, ಹಾರ್ಟ್ ರೇಟ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಹೋಲ್ ಬಾಡಿ ಸಿಸ್ಟಮ್ಸ್ನ ನಿಮ್ಗೆ ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಇದನ್ನು ಥೈರಾಯ್ಡ್ ಹಾರ್ಮೋನ್ನ ಕೆಲಸ. ಇನ್ನು ಬಾಡಿ ಡೆವಲಪ್ಮೆಂಟಲ್ಲಿ, ಡೆವಲಪ್ಮೆಂಟ್ ಸೆಕ್ಷನ್ಸಲ್ಲಿ ಯಾವ ಥರ ಥೈರಾಯ್ಡ್ ಹಾರ್ಮೋನ್ ಕೆಲಸ ಮಾಡುತ್ತೆ ಅಂತಂದರೆ, ನಿಮ್ಮ ಬಾಡಿ ಡೆವಲಪ್ಮೆಂಟ್ಗೆ ಮೇಯ್ನಾಗಿ ನಿಮ್ಮ ಬೋನು ಗ್ರೋತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಈ ಥೈರಾಯ್ಡ್ ಹಾರ್ಮೋನು. ಆಮೇಲೆ ಇನ್ನೊಂದು ಮಹಿಳೆಯರಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದರೆ, ಇದರಲ್ಲಿ ಮಹಿಳೆಯರ ಫೆಟಲ್ ಡೆವಲಪ್ಮೆಂಟಿಗೆ, ಭ್ರೂಣ ಅಂತ ಏನಂತೀವಿ ಪ್ರೆಗ್ನೆನ್ಸಿ ಆದಾಗ ಭ್ರೂಣ ಬರುತ್ತೆ ಅಲ್ವಾ, ಎಂಬ್ರಿಯೋ ಅಂತ ಬರುತ್ತೆ ಅಲ್ವಾ, ಅದನ್ನ ಡೆವಲಪ್ ಮಾಡೋದಕ್ಕೆ, ಅದಕ್ಕೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡೋದಕ್ಕೆ ಥೈರಾಯ್ಡು ಒಂದು ಮೇನ್ ರೀಸನ್ ಅನಿಸುತ್ತೆ. ಅದು ನಿಮ್ಮ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಕರೆಕ್ಟಾಗಿ ನ್ಯೂಟ್ರಿಷನ್ನು ಪ್ರೊವೈಡ್ ಮಾಡುತ್ತೆ ನಿಮ್ಮ ಫೆಟಲ್ಗೆ. ಅದಕ್ಕೆ ನಾರ್ಮಲಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡು ಎಷ್ಟಿದೆ ಅಂತ ಚೆಕಪ್ ಮಾಡ್ತಾರೆ ಫ್ರೆಂಡ್ಸ್. ಥೈರಾಯ್ಡ್ ಬ್ಯಾಲೆನ್ಸ್ ಆಗಿದ್ರೆ ನಿಮ್ಮ ಭ್ರೂಣನೂ ಕರೆಕ್ಟಾಗಿ ಟೈಮ್ ವೀಕ್ಲಿ ಬೈ ವೀಕ್ಲಿ ಮಂತ್ಲಿ ಬೈ ಮಂತ್ಲಿ ಪ್ರಾಪರಾಗಿ ಡೆವಲಪ್ ಆಗುತ್ತೆ, ಇದು ಮೇನ್ ಇದಾಗಿರುತ್ತೆ. ಸೊ ಹಾಗಾದರೆ ಯಾವ್ಯಾವ ಹಾರ್ಮೋನ್ ಇದೆ ಅಂತಂದರೆ, T3 ಹಾರ್ಮೋನ್ ಇದೆ, T4 ಹಾರ್ಮೋನ್ ಇದೆ, TSH ಹಾರ್ಮೋನ್ ಇದೆ, ಅವ್ರ TRH ಹಾರ್ಮೋನ್ ಇದೆ, TRH ಹಾರ್ಮೋನ್, TSH ಅಂತಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, TRH ಹಾರ್ಮೋನ್ ಇದೆ, ಇದೆಲ್ಲನೂ ಥೈರಾಯ್ಡ್ ಹಾರ್ಮೋನೇ, ಇದು ಮೇಯ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಹಾಗಾದರೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಈ ಥೈರಾಯ್ಡಿಂದ ಅಂತಂದರೆ, ಎರಡು ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ. ಹಾಗಾದರೆ ಹೈಪೋಥೈರಾಯ್ಡಿಸಮ್ ಅಂದ್ರೇನು, ಹೈಪರ್ ಥೈರಾಯ್ಡಿಸಮ್ ಅಂತಂದ್ರೇನು, ಎರಡು ಥೈರಾಯ್ಡ್ ಪ್ರಾಬ್ಲಮ್ನೇ. ಹೈಪೋಥೈರಾಯ್ಡಿಸಮ್ ಅಂತಂದರೆ ನಿಮ್ಮ ಬಾಡೀಲಿ ಥೈರಾಯ್ಡ್ ಹಾರ್ಮೋನು ಕಡಿಮೆ ಉತ್ಪತ್ತಿಯಾಗೋದು, ಅದನ್ನ ನಾವು ಹೈಪೋಥೈರಾಯ್ಡಿಸಮ್ ಅಂತ ಅಂತೀವಿ. ಹೈಪರ್ ಥೈರಾಯ್ಡಿಸಮ್ ಅಂತಂದರೆ ನಿಮ್ಮ ಬಾಡೀಲಿ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿಯಾಗಿ ಉತ್ಪತ್ತಿ ಆಗೋದು, ಅವರು ಡೆವಲಪ್ ಆಗೋದು, ಕ್ರಿಯೇಟ್ ಆಗೋದು, ಅದಕ್ಕೆ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಅಂತೀವಿ. ಒಂದು ಥೈರಾಯ್ಡ್ ಅಂತಂದಾಗ ಅದು ಬ್ಯಾಲೆನ್ಸ್ಡ್ ಆಗಿರಬೇಕು, ಪರ್ಫೆಕ್ಟ್ ಬ್ಯಾಲೆನ್ಸ್ ನಿಮ್ಮ ಬಾಡೀಲಿ ಇರಬೇಕು, ಹಾಗಾದರೆ ಮಾತ್ರ ಅದು ಥೈರಾಯ್ಡ್ ಹಾರ್ಮೋನ್ ಬ್ಯಾಲೆನ್ಸ್ ಆಗಿದೆ ಅಂತಂತೀವಿ. ಜಾಸ್ತಿ ಆದ್ರೂ ಪ್ರಾಬ್ಲಮೇ, ಕಡಿಮೆ ಆದ್ರೂ ಪ್ರಾಬ್ಲಮೇ. ಹಾಗಾದರೆ ಒನ್ ಬೈ ಒನ್ ನೋಡೋಣ. ಹೈಪೋಥೈರಾಯ್ಡಿಸಮ್ ಅಂತಂದರೆ ನಿಮ್ಮ ಬಾಡೀಲಿ ಕಡಿಮೆ ಥೈರಾಯ್ಡ್ ಹಾರ್ಮೋನು ಉತ್ಪತ್ತಿಯಾಗೋದು. ಇದರಿಂದಾಗಿ ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ ನಿಮಗೆ ನಿಮ್ಮ ಬಾಡೀಲಿ, ಹೆಂಗೆ ಗೊತ್ತಾಗುತ್ತೆ ನನಗೆ ಹೈಪೋಥೈರಾಯ್ಡಿಸಮ್ ಇದೆ ಅಂತಂದರೆ, ತುಂಬ ಟೈರ್ಡ್ನೆಸ್ ಇರುತ್ತೆ ಫ್ರೆಂಡ್ಸ್ ನಿಮಗೆ. ನಾರ್ಮಲಾಗಿ ಡೈಲಿ ನೀವು ಒಂದು ವರ್ಕ್ ಮಾಡದೇ ಇದ್ರೂ ಸುಸ್ತು ಅನಿಸುತ್ತೆ, ತುಂಬ ಟೈರ್ಡ್ನೆಸ್ ಫೀಲ್ ಇರುತ್ತೆ. ಆಮೇಲೆ ಇನ್ನೊಂದು ಮೇನ್ ಸಿಂಪ್ಟಮ್ಸ್ ಅಂತಂದರೆ, ನಿಮ್ಮ ವೆಯ್ಟ್ ಗೇನ್ ಆಗ್ತೀರಾ. ಈವನ್ ನೀವು ಎಲ್ಲ ಎಕ್ಸಸೈಸ್ ಮಾಡ್ತೀರಾ, ಏನೋ ಮಾಡ್ತೀರಾ, ಆಮೇಲೆ ಫುಡ್ ಜಾಸ್ತಿ ನೀವು ತೊಗೊಳ್ಳಲ್ಲ, ಜಂಕ್ಸ್ ಫುಡ್ ತೊಗೊಂಡಿಲ್ಲ, ಆಗಿಲ್ಲ ಅಂತ, ಆ ಥರ ನೀವು ಫುಡ್ ತೊಗೊಂಡಿಲ್ಲ ಅಂತಂದ್ರೂ ಆಟೋಮೆಟಿಕ್ಕಾಗಿ ನಿಮ್ಮ ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ, ಅದು ಒಂದು ರೀಸನ್ ಸಿಂಪ್ಟಮ್ಸು. ಮೂರನೇದು, ನಿಮ್ಮ ಬಾಡಿ ತುಂಬ ಕೋಲ್ಡ್ ಇರುತ್ತೆ ಫ್ರೆಂಡ್ಸ್. ಕೋಲ್ಡ್ ಮುಟ್ಟಿದ್ರೆ ಈವನ್ ನಿಮ್ಗೆ ಅಷ್ಟು ನಿಮ್ಮ ಹೀಟ್ ಪ್ರೊಡ್ಯೂಸ್ ಆಗಲ್ಲ ನಿಮ್ಮ ಬಾಡೀಲಿ, ಕೋಲ್ಡ್ ಅಂತ ಇರುತ್ತೆ, ಅದು ಒಂದು ಸಿಂಪ್ಟಮ್ಸು. ಸ್ಲೋ ಹಾರ್ಟ್ ರೇಟ್, ಹಾರ್ಟ್ ರೇಟ್ಗೂ ನಾನು ಆಲ್ರೆಡಿ ಹೇಳಿದ್ದೀನಿ, ಥೈರಾಯ್ಡ್ ಹಾರ್ಮೋನು ಮೇಯ್ನಾಗಿ ನಿಮ್ಮ ಹಾರ್ಟ್ ರೇಟ್ನ ಬ್ಯಾಲೆನ್ಸ್ ಮಾಡುತ್ತೆ, ಅವ್ರು ಮೇಂಟೈನ್ ಮಾಡುತ್ತೆ ಅಂತ, ಇದ್ರೆ ಹಾರ್ಟ್ ರೇಟ್ ತುಂಬ ಕಡಿಮೆ ಇರುತ್ತೆ ಇದರಲ್ಲಿ. ಇನ್ನೊಂದು ಮೇನ್ ಈ ಮಹಿಳೆಯರಲ್ಲಿ ಬರೋದು ಅಂತಂದರೆ ಹೆವಿ ಬ್ಲೀಡಿಂಗ್ ಆಗುತ್ತೆ ಫ್ರೆಂಡ್ಸ್. ಹೆವಿ ಅಂದರೆ ಹೆವಿ ಬ್ಲೀಡಿಂಗ್ ಆಗುತ್ತೆ, 5 ಡೇಸ್ 6 ಡೇಸ್ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗುತ್ತೆ, ಅದು ಒಂದು ಹೈಪೋಥೈರಾಯ್ಡ್
ಹಾರ್ಮೋನ್ ಪ್ರಾಬ್ಲಮ್ಸಿಂದನೂ ಆಗಿರ್ಬೋದು. ಇನ್ನೊಂದು ನಿಮಗೆ ಸ್ಕಿನ್ ಡ್ರೈ ಆಗೋ ಚಾನ್ಸ್ ಇರುತ್ತೆ, ಮಸಲ್ ವೀಕ್ ಆಗೋದು, ಫುಲ್ ಏನು ಶಕ್ತಿನೇ ಇಲ್ಲ, ಎನರ್ಜಿನೇ ಇಲ್ಲ. ಮೇನಾಗಿ ಥೈರಾಯ್ಡು ಏನು ಮಾಡುತ್ತೆ, ನಿಮಗೆ ಎನರ್ಜಿನ ಪ್ರೊವೈಡ್ ಮಾಡುತ್ತೆ. ಥೈರಾಯ್ಡ್ ಹಾರ್ಮೋನೇ ಕಡಿಮೆ ಇದೆ, ಹೈಪೋಥೈರಾಯ್ಡಮೇ ಇದೆ ಅಂತಂದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಮಸಲು ವೀಕ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿ ನ್ಯೂಟ್ರಿಷನ್ಸ್ ಇರೋಲ್ಲ, ಏನೂ ಇರೋಲ್ಲ. ಆಮೇಲೆ ಆಟೋಮೆಟಿಕ್ಕಾಗಿ ಡಿಪ್ರೆಷನ್ಸು ಒಂದು ರೀಸನ್ ಆಗುತ್ತೆ, ಸಿಂಪ್ಟಮ್ಸ್ ಆಗುತ್ತೆ. ಆಮೇಲೆ ಸೆಕ್ಸಲ್ಲೂ ಇಂಟ್ರೆಸ್ಟ್ ಇರೋಲ್ಲ ನಿಮಗೆ. ಇದೆಲ್ಲನೂ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ಸಿಂದ ಆಗ್ಬೋದು. ಹಾಗಾದರೆ ಮೇನ್ ರೀಸನ್ ಏನು ಈ ಹೈಪೋಥೈರಾಯ್ಡಿಸಮ್ ಅಂದರೆ, ನಿಮ್ಮ ಬಾಡೀಲಿ ಅಯೋಡಿನ್ ಕಡಿಮೆ, ಅಯೋಡಿನ್ ಅಂಶ ಏನಿರುತ್ತೆ ಕಡಿಮೆ ಆಗೋದ್ರಿಂದ ನಿಮ್ಮ ಥೈರಾಯ್ಡ್ ಹಾರ್ಮೋನು ಕಡಿಮೆ ಆಗ್ಬೋದು, ಉತ್ಪತ್ತಿ ಕಡಿಮೆ ಆಗ್ಬೋದು. ಅದೇ ಮೇನ್ ರೀಸನ್. ಇದರಿಂದ ಈ ಅಯೋಡಿನ್ ಕೊರತೆಯಿಂದನೂ ನಿಮಗೆ ಗಳಗಂಡ ಅಂತ ಒಂದು ರೋಗನೂ ಬರುತ್ತೆ, ಅದು ಥೈರಾಯ್ಡಿಗೇ ರಿಲೇಟ್ ಆಗಿರೋದು. ಓಕೆ, ಇದು ಹೈಪೋಥೈರಾಯ್ಡಿಸಮ್. ಇನ್ನೊಂದು ಹೈಪರ್ ಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ ಅಂತಂದರೆ ನಿಮಗೆ ಜಾಸ್ತಿ ಓವರಾಗಿ ಹೈ ಥೈರಾಯ್ಡ್ ಹಾರ್ಮೋನು ಪ್ರೊಡ್ಯೂಸ್ ಆಗೋದು, ಇದನ್ನ ನಾವು ಹೈಪರ್ ಥೈರಾಯ್ಡಿಸಮ್ ಅಂತ ಅಂತೀವಿ. ಸೊ ಹಾಗಾದರೆ ನಿಮಗೆ ಹೈಪರ್ ಥೈರಾಯ್ಡಿಸಮ್ ಇದೆ ಅಂತ ಗೊತ್ತಾಗೋದಕ್ಕೆ ಯಾವ ಥರ ಸಿಂಪ್ಟಮ್ಸ್ ಇದೆ ಅಂತಂದರೆ, ಫಸ್ಟ್ ಒನ್ ಫುಲ್ ನೀವು ಇರಿಟೇಟ್ ಆಗ್ತೀರ ಎಲ್ಲದಕ್ಕೂ, ಮೂಡ್ ಸ್ವಿಂಗ್ ಅಂತ ಅಂತೀವಿ ನೋಡ್ತೀವಿ, ಅದೂ ಒಂದು ಹೈಪರ್ ಥೈರಾಯ್ಡಿಸಮ್ಗೆ ಸಿಂಪ್ಟಮ್ಸು. ಫುಲ್ ಮೂಡ್ ಸ್ವಿಂಗ್ ಆಗೋದು, ಸುಮ್ಮನೆ ಕೋಪ ಬರೋದು, ಅಳು ಬರೋದು, ಜಗಳ ಆಡೋದು, ಯಾವುದರಲ್ಲೂ ಮನಸ್ಸು ಇರೋಲ್ಲ, ಇರಿಟೇಟ್ ಆಗ್ತೀರ ಜಾಸ್ತಿ, ಅದು ಒಂದು ರೀಸನು. ಇನ್ನೊಂದು ನಿಮಗೆ ನಿದ್ದೆ ಬರೋಲ್ಲ ಫ್ರೆಂಡ್ಸ್, ನೈಟು ತುಂಬ ನಿದ್ದೆ ಪ್ರಾಬ್ಲಮ್ಸ್ ಇರುತ್ತೆ. ಅವರು ಮಿನಿಮಮ್ 6-7 hours ನಿದ್ದೆ ಮಾಡಲೇಬೇಕು ಅಂತಂತಾರೆ, ನಿಮ್ಗೆ ಎಷ್ಟೇ ಮಲಗಿದ್ರೂ ನಿದ್ದೆ ಬರೋದಿಲ್ಲ, ಇದು ಒಂದು ಹೈಪರ್ ಥೈರಾಯ್ಡಿಸಮ್ ಪ್ರಾಬ್ಲಮ್ಮು. ಆಮೇಲೆ ಜಾಸ್ತಿ ಹಸಿವಾಗೋದು ಫ್ರೆಂಡ್ಸ್, ತುಂಬ ಊಟ ಮಾಡ್ತೀರ, ಜಾಸ್ತಿ ಹಸಿವು ಮಾಡ್ತೀವಿ. ಒಂದ್ವೇಳೆ ನೀವು ಜಾಸ್ತಿ ಹಸಿವಾದರೂ ಊಟ ಮಾಡಿದ್ರು, ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡಿದ್ರೂ ನಿಮ್ಮ ವೇಟ್ ಲಾಸ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ನೀವು ಕರೆಕ್ಟಾಗಿ ಫುಡ್ ತೊಗೊಂಡ್ರೂ ಆಟೋಮೆಟಿಕ್ಕಾಗಿ ವೇಟ್ ಲಾಸ್ ಆಗೋದ್ರಿಂದ ಅದೂ ಒಂದು ಹೈಪರ್ ಥೈರಾಯ್ಡಿಸಮ್ ಪ್ರಾಬ್ಲಮ್ ಆರ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ ಈ ಸೆಕೆಗಾಲದ ಟೈಮಲ್ಲಿ ನಿಮ್ಗೆ ಹೀಟ್ನ, ನಿಮ್ಮ ಬಾಡಿ ಹೀಟ್ನ ಟಾಲ್ರೇಟ್ ಮಾಡೋದಕ್ಕೆ ಆಗಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ, ಅದು ಒಂದು ಸಿಂಪ್ಟಮ್ಸು. ಮತ್ತು ಹೈ ಹಾರ್ಟ್ ರೇಟ್ ಇರುತ್ತೆ, ಹಾರ್ಟ್ ರೇಟ್ ಮೇನಾಗಿ ಥೈರಾಯ್ಡ್ ಪ್ರಾಬ್ಲಮಿಂದನೇ ಇದಾಗೋದು, ಮೇಂಟೈನ್ ಆಗೋದು. ಹೈ ಹಾರ್ಟ್ ರೇಟ್ ಬರುತ್ತೆ ಒಂದು ವೇಳೆ ಥೈರಾಯ್ಡ್ ಹಾರ್ಮೋನ್ ಜಾಸ್ತಿ ಆಗಿದ್ದರೆ. ಸೊ ಮೇನ್ ಇದರ ಇದು ರೀಸನ್ಸ್ ಏನು ಅಂತಂದರೆ, ಇದನ್ನು ಅಯೋಡಿನ್ ಲೆವೆಲ್ ಕಡಿಮೆ ಇರೋದ್ರಿಂದನೇ ಇದರಿಂದನೂ ಗಳಗಂಡ ರೋಗನೂ ಬರುತ್ತೆ ಥೈರಾಯ್ಡಲ್ಲಿ. ಸೊ ಹಾಗಾದರೆ ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಈ ಥರ ಸಿಂಪ್ಟಮ್ಸ್ ಯಾರಲ್ಲಾದರೂ ಇದ್ದರೆ, ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಅವರು ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಯಾರಲ್ಲಾದರೂ ಇದ್ದರೆ, ಅವರು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಹೋಗಿ ಬ್ಲಡ್ ಟೆಸ್ಟ್ ಮಾಡೋದು ಬೆಸ್ಟ್ ಫ್ರೆಂಡ್ಸ್. ಒಂದ್ಸಲ ಬ್ಲಡ್ ಟೆಸ್ಟ್ ಮಾಡಿ, ಈ ಬ್ಲಡ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ಥೈರಾಯ್ಡ್ ಹೈಪೋಥೈರಾಯ್ಡ್ ಇದೆಯಾ, ಹೈಪರ್ ಥೈರಾಯ್ಡ್ ಇದೆಯಾ, ಪಾಸಿಬಿಲಿಟಿ ನೆಗೆಟಿವ್ ಇದೆಯಾ, ಇದೆಲ್ಲನೂ ಗೊತ್ತಾಗುತ್ತೆ. ಒಂದ್ವೇಳೆ ನಿಮಗೆ ಪಾಸಿಟಿವ್ ಇದೆ ಅಂತ ತಿಳ್ಕೊಳ್ಳಿ, ಯಾವ ಟೈಪ್ ಆಫ್ ಪ್ರಾಬ್ಲಮ್ ಇದು, ಹೈಪೋಥೈರಾಯ್ಡ್ ಪ್ರಾಬ್ಲಮ್ ಹೈಪರ್ ಥೈರಾಯ್ಡ್ ಪ್ರಾಬ್ಲಮ. ಒಂದ್ವೇಳೆ ಹೈಪೋ ಅಂತಂದರೆ ಡಾಕ್ಟರ್ ಹತ್ರ ಸಜೆಷನ್ ಮಾಡ್ಕೊಂಡು ಅವ್ರು ಟ್ರೀಟ್ಮೆಂಟ್ ತೊಗೊಂಡ್ರೆ, ಅವ್ರು ಡೈಲಿ ಎಕ್ಸಸೈಸ್ ಮಾಡ್ಕೊಂಡು ಈ ಥರ ನಿಮ್ಮ ಬಾಡಿನ ಮೇಂಟೈನ್ ಮಾಡಿದ್ರೆ ಆಲ್ಮೋಸ್ಟು ಈ ಥೈರಾಯ್ಡ್ ಪ್ರಾಬ್ಲಮ್ನ ರಿಮೂವ್ ಮಾಡಿಸ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.